Welcome you all. ಈ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟೂ ಪ್ಯಾರಾಮೀಟರ್ಸ್ ಟೂ ಇಂಪಾರ್ಟೆಂಟ್ ಫೀಚರ್ಸ್ ದ ಫಸ್ಟ್ ಒನ್ ಕರ್ವ್ ರೆಸಿಸ್ಟೆನ್ಸ್ ಅಂತೇಳಿ ಸಣ್ಣದದ ಭಾಳ ಏನು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ಇಕ್ವೇಷನ್ ಇರ್ತದೆ ಬರ್ಕೊಳ್ರಿ ಕರ್ವ್ ರೆಸಿಸ್ಟೆನ್ಸ್ ಅಂತೇಳಿ ಕರ್ವ್ ರೆಸಿಸ್ಟೆನ್ಸ್ ಅಂತಂದರೆ ನೋಡಿ ಇದು ನಮ್ಮದು ಒಂದು ಗಾಡಿ ಅದ ಇದ್ರದ್ದು ಗಾಡಿದು ಹಿಂದಲ್ ಗಾಲಿ ಇದು ಗಾಡಿದು ಮುಂದಲ್ ಗಾಲಿ ರೈಟಾ ಇದು ಹೆಂಗೆ ಕನೆಕ್ಟ್ ಮಾಡಿರ್ತಾರೆ ಒನ್ ನಿಮಿಷ ದಿಸ್ ಈಸ್ ಹಿಂದಲ್ ಗಾಲಿ ದಿಸ್ ಈಸ್ ಮುಂದಲ್ ಗಾಲಿ ರೈಟಾ ಎರಡು ಹಿಂಗೆ ಕನೆಕ್ಟ್ ಮಾಡಿರ್ತಾರೆ ಇವೆರಡು ಹಿಂಗೆ ಕನೆಕ್ಟ್ ಮಾಡಿರ್ತಾರೆ ಇದು ಇಷ್ಟಿರ್ತೈತೆ ರೈಟಾ ಇಂಜನ್ ಎಲ್ಲಿ ಕೊಟ್ಟಿರ್ತಾರೆ ಇಂಜನ್ ಎಲ್ಲರ ಇರಲಿ ಮುಂದರ ಇರಲಿ ಹಿಂದರ ಇರಲಿ ಯಾವ ಕಡೆಗರ ಇರಲಿ ಬಟ್ ನೀವು ಎಕ್ಸಲೇಟ್ರ್ ಕೊಟ್ಟಾಗ ಎಕ್ಸಲೇಟ್ರ್ ಕೊಟ್ಟಾಗ ಇದು ಫ್ರಂಟ್ ಇದು ರೇರ್ ಎಕ್ಸಲೇಟ್ರ್ ಕೊಟ್ಟಾಗ ಹಿಂದಲ್ ಗಾಲಿಗೆ ಅದೇನು ಮಾಡ್ತೈತಿ ಫೋರ್ಸ್ ಆಗ್ತೈತಿ ಮುಂದಲ್ ಗಾಲಿ ಫ್ರೀ ಇರ್ತೈತಿ ಇದು ಇದೇನೋ ಲೋಡ್ ತೊಗೊಳಂಗಿಲ್ಲ ಸೇಮ್ ನಿಮ್ಮ ಸೈಕಲ್ ಇದ್ದಂಗೆ ಗೊತ್ತಾ ಸೈಕಲನ್ನು ಪೆಡಲ್ ಮಾಡ್ತೀರಿ ನೀವು ಪೆಡಲ್ ಮಾಡಿದಾಗ ನೀವು ಮುಂದಲ್ ಗಾಲಿಗೆ ಏನೋ ಎಫೆಕ್ಟ್ ಬೀಳಂಗಿಲ್ಲ ಪೆಡಲ್ ಮಾಡಿದ್ದು ಹಿಂದಲ್ ಗಾಲಿಗೆ ಎಫೆಕ್ಟ್ ಬೀಳ್ತದೆ ಆ ಹಿಂದಲ್ ಗಾಲಿ ಮುಂದಲ್ ಗಾಲಿನ ಹೊತ್ತದ ಅರ್ಥತ ದ ಸೇಮ್ ವೇ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಯಾಕೆ ಅಂತೇಳಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಥಿಂಕ್ ಮಾಡ್ತಾರೆ ಮುಂದಕ್ಕೆ ಯಾಕೆ ಇಂಜಿನ್ ಕೊಟ್ಟಿಲ್ಲರಿ ಹಿಂದಕ್ಕೆ ಯಾಕೆ ಇಂಜಿನ್ ಕೊಟ್ಟಿಲ್ಲ ಅದಕ್ಕೊಂದು ಪೂರಾ ಒಂದು ಇಂಜಿನಿಯರಿಂಗ್ ಫೀಲ್ಡ್ ಐತಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ರೈಟಾ ಈ ಹಿಂದಿಲ್ ಗಾಲಿಗೆ ಪುಷ್ ಮಾಡಾಕತ್ತದ ಅಂತಂದ್ರೆ ಇದು ಮುಂದೆ ಹೋಗ್ತಿರ್ತದೆ ಬಟ್ ಕರು ಬಂದಾಗ ಏನಾಗ್ತದೆ ಅಂದರೆ ಕರುಸ್ ಬಂದಾಗ ಈ ಗಾಲಿ ಹಿಂಗೆ ಟರ್ನ್ ಆಗ್ತದೆ ಈ ಗಾಲಿ ಹಿಂಗೆ ಟರ್ನ್ ಆಗ್ತದೆ ಯಾಕಂದರೆ ಇದು ಫ್ರೀಡಮ್ ಅದ ಸ್ಟೇರಿಂಗ್ ಜೊತೆ ಕಂಟ್ರೋಲ್ ಅದ ಇಲ್ಲಿ ರಿಜಿಡ್ ಅದ ಈ ಗಾಲಿ ಪ್ಲಸ್ ಇದು ಏನದವ ರಿಜಿಡ್ ಅದ ಇದು ಹಿಂಗೆ ಟರ್ನ್ ಆಗಿ ಹಿಂಗೆ ಹೊರಡ್ತು ಅಂತಂದ್ರೆ ಇಲ್ಲಿ ಆ ಇಂಜಿನ್ನು ಅಥವಾ ಎಕ್ಸಲರೇಟರ್ ಜಾಸ್ತಿ ಪವರ್ ಹಾಕ್ಬೇಕಾಗುತ್ತೆ ಇಲ್ಲಿ ಜಾಸ್ತಿ ಪವರ್ ಅಥವಾ ಜಾಸ್ತಿ ಫೋರ್ಸ್ ಆಗಬೇಕಾಗುತ್ತೆ ಯಾಕಂದ್ರೆ ಇದು ಸ್ವಲ್ಪ ತಿಕ್ಕಾಟ ಶುರು ಆಕೈತಿ ಅರ್ಥಾಯ್ತಾ ಆ ಜಾಸ್ತಿ ಆಗಕತ್ತದ ಅಂದರೆ ಆ ಕರ್ವಲ್ಲಿ ಆ ಕರ್ವ್ನಲ್ಲಿ ಏನಾಗತ್ತ ಒಂದು ಸ್ವಲ್ಪ ಜಾಸ್ತಿ ರೆಸಿಸ್ಟೆನ್ಸ್ ಬರೋಕ್ಕೆ ಶುರು ಮಾಡುತ್ತೆ ಅಲ್ಲ ನೀವು ಎಷ್ಟು ಫೋರ್ಸ್ ಹಾಕ್ತೀರ ಅಷ್ಟು ರೆಸಿಸ್ಟೆನ್ಸ್ ಬರ್ತದೆ ಬಟ್ ಕರ್ವಲ್ಲಿ ಏನು ಬರ್ತದೆ ಜಾಸ್ತಿ ರೆಸಿಸ್ಟೆನ್ಸ್ ಬರೋಕ್ಕೆ ಶುರು ಮಾಡ್ತದೆ ಅದನ್ನು ಕರ್ವ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ ಹೇಳ್ತಾ ಆ ಕರ್ವ್ ರೆಸಿಸ್ಟೆನ್ಸನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ ದ್ಯಾಟ್ ಈಸ್ ಈಕ್ವಲ್ ಟು ಟಿ ಇಂಟು ಒನ್ ಮೈನಸ್ ಕಾಸ್ ಥೀಟಾ ಫಾರ್ಮುಲಾದೊಳಗೆ ಡಿರೈವ್ ಮಾಡ್ತಾರೆ ಓಕೆ ಹಿಯರ್ ವಾಟ್ ಈಸ್ ದಿಸ್ ಥೀಟಾ ಅಂತಂದರೆ ಟರ್ನಿಂಗ್ ಆ್ಯಂಗಲ್ ನೀವು ಫಸ್ಟ್ ಒರಿಜಿನಲ್ ಲೈನ್ ಹಿಂಗಿತ್ತು ಇದು ಹಿಂಗೆ ಟರ್ನ್ ಮಾಡಿದ್ರಿ ಅಂದ್ರೆ ದಿಸ್ ಈಸ್ ಯುವರ್ ಟರ್ನಿಂಗ್ ಆ್ಯಂಗಲ್ ಥೀಟಾ ಆ್ಯಂಡ್ ಟಿ ಏನಂತಂದರೆ ಆ್ಯಕ್ಚುಯಲ್ ಟ್ರ್ಯಾಕ್ಟಿವ್ ಫೋರ್ಸ್ ಅಂತ ಟ್ರ್ಯಾಕ್ಟಿವ್ ಅಂತಂದ್ರೆ ಒತ್ತೋದು ಅಥವಾ ಜಗ್ಗೋದು ಟ್ರ್ಯಾಕ್ಟರ್ ಅಂತ ಹೇಳ್ತಾರೆ ಗೊತ್ತಾ ಟ್ರ್ಯಾಕ್ಟರ್ ಅಂದ್ರೆ ಏನು ಜಗ್ತೈತಲ್ಲ ಅದು ಹಿಂದ್ಗಡೆ ಏನೋ ಒಂದು ಹಾಕಿರ್ತೀರಿ ಹೊಲ್ದಾಗ ಅದು ಜಗ್ತದೆ ಅದಕ್ಕೆ ಟ್ರ್ಯಾಕ್ಟರ್ ಅಂತ ಹಂಗೆ ಟ್ರ್ಯಾಕ್ಟಿವ್ ಫೋರ್ಸ್ ಅಂತಂದ್ರೆ ಒತ್ತೋದು ಅಥವಾ ಜಗ್ಗೋದು ಫೋರ್ಸ್ ಅದು ಅದಕ್ಕೇನಂತಾರೆ ಟಿ ಟ್ರ್ಯಾಕ್ಟಿವ್ ಫೋರ್ಸ್ ಅಂತ ಕರೀತಾರೆ ಓಕೆ ಡೋಂಟ್ ವರಿ ಟೀನ ಯಾವ ಯೂನಿಟ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ಕರ್ವ್ ರೆಸಿಸ್ಟೆನ್ಸ್ನು ಅದೇ ಯೂನಿಟ್ ಒಳಗೆ ಬರ್ತದೆ ಇದು ಒನ್ ಟಾಪಿಕ್ ಇಲ್ಲಿ ಸಾಕು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದ್ರೆ ಬರ್ಕೊಟ್ರು ಸೆಟ್ ಬ್ಯಾಕ್ ಡಿಸ್ಟೆನ್ಸ್ ಹಿಂದಕ್ಕೆ ಸರಿ ಡಿಸ್ಟೆನ್ಸ್ ಓಕೆ ಸೆಟ್ ಬ್ಯಾಕ್ ಡಿಸ್ಟೆನ್ಸ್ ಅಂದರೆ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ನಾ ಒಂದ್ಸತಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನ ಸ್ವಲ್ಪ ಇನ್ನೊಂದ್ಸತಿ ರಿವೈಂಡ್ ಮಾಡ್ತೀನಿ ಒಂದು ನಮ್ಮ ಹತ್ರ ಕರ್ವ್ ಅದ ಅಂತ ತಿಳ್ಕೊಳ್ಳಿ ಇದೇನಿದು ಕರ್ವ್ ಅದ ಅಂತ ತಿಳ್ಕೊಳ್ಳಿ ಈ ಕರ್ವಲ್ಲಿ ಒಂದು ಗಾಡಿ ಇಲ್ಲಿ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಹಿಂಗೆ ಹೊಂಟದ ಓಕೆ ಹಿಂಗೆ ಹೊಂಟದ ಗಾಡಿ ಈ ಗಾಡಿ ಯಾವ ಇಲ್ಲಿ ಒಂದು ಏನೋ ಒಂದು ಆಬ್ಜೆಕ್ಟ್ ಅದ ಅಂತ ತಿಳ್ಕೊಳ್ರಿ ಆಬ್ಜೆಕ್ಟ್ ಇರ್ಬೋದು ಅಥವಾ ಇನ್ನೊಂದು ನಿಂತ ಗಾಡಿ ಇರ್ಬೋದು ಏನಾರ ಇರ್ಬೋದು ಆಬ್ಜೆಕ್ಟ್ ಅದ ಅಂದರೆ ಈವ ನೋಡ್ಬೇಕು ಅದನ್ನು ಯಾಕಂದ್ರೆ ಕರ್ವ್ ಅದ ಅಂದಮೇಲೆ ಅವ್ ಸ್ವಲ್ಪ ನೋಡ್ತಾನೆ ನೋಡ್ಬೇಕಾದ್ರವ ಹಿಂಗೆ ಹಿಂಗೆ ಕರ್ವ್ ಒಳಗೆ ನೋಡೋಂಗಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ನೋಡೋಕೆ ಅವಾಗ ಇಲ್ಲಿಂದ ನೋಡ್ತಾನೆ ಅದನ್ನು ಖಂಡಿತ ಎಸ್ ಖಂಡಿತ ಕಾಣ್ತದೆ ಅಂತಂದ್ರೆ ಅವಾಗ ಇಲ್ಲೇ ಡಿಸಿಷನ್ ತೊಗೋಬೋದು ಏನಂತ ನಾ ಸ್ಲೋ ಮಾಡಬೇಕು ಬ್ರೇಕ್ ಹಾಕಬೇಕು ಅಥವಾ ಏನೋ ಒಂದು ಡಿಸಿಷನ್ ತೊಗೊಳ್ತಾನೆ ರೈಟಾ ಅಕಸ್ಮಾತ್ ಆಗಿ ಇಲ್ಲೊಂದು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಂದ್ರೆ ಯಾವನಾರ ಅಲ್ಲಿ ಯಾರೋ ಒಬ್ಬವ ಹಿಂಗೆ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಂದ್ರೆ ಡೇಂಜರ್ ಆಗ್ತಿ ಯಾಕಂತಂದ್ರೆ ಈ ಇವ ಇಲ್ಲಿ ಬರಬೇಕು ಇಲ್ಲಿ ಬಂದು ನಿಂತ್ಕೊಂಡು ಏನು ಮಾಡ್ತಾನೆ ಅದನ್ನ ನೋಡೋಕೆ ಶುರು ಮಾಡ್ತಾನೆ ಅದು ನೋಡ್ತಾನೆ ಇಲ್ಲಿ ಬ್ರೇಕ್ ಹಾಕಿದ್ನ ಅಂತಂದ್ರೆ ಇಷ್ಟು ಜಾಗ ಐತನು ಈ ಜಾಗಕ್ಕೆ ಏನಂತಾರೆ ಇದಕ್ಕೆ ಬ್ರೇಕಿಂಗ್ ಸೈಡ್ ಡಿಸ್ಟೆನ್ಸ್ ಅಥವಾ ರಿಯಾಕ್ಷನನ್ನು ಹಿಡ್ಕೊಂಡು ಲ್ಯಾಗ್ ಡಿಸ್ಟೆನ್ಸ್ ಹಿಡ್ಕೊಂಡು ಇದಕ್ಕೆ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಂತಾರೆ ಓಕೆ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅವೈಲೇಬಲ್ ಐತನು ಇಲ್ಲ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಕಸ್ಮಾತ್ ಕ್ಯಾಲ್ಕುಲೇಟ್ ಮಾಡಿದ್ದಿತ್ತಂದ್ರೆ ಒಂದು 30 ಮೀಟ್ರ್ ಇತ್ತಂತ ತಿಳ್ಕೊಳ್ರಿ
ಅಕಸ್ಮಾತ್ತಾಗಿ ಇಲ್ಲಿ 25 ಮೀಟರ್ ಸಿಗ್ತಿತ್ತು ಅಂತ ತಿಳ್ಕೊಡ್ರಿ, ಲಾಸ್ಟ್ 5 ಮೀಟರ್ ಒಳಗಡೆ ಅವ ಗುದ್ದಿ ಬಿಡ್ತಾನೆ ಅದು. ಯಾಕಂದ್ರೆ ಅವ ಭಾಳ ಲೇಟಾಗಿ ನೋಡಿದ. ಯಾವಾಗ ನೋಡಿದ ಅದನ್ನು? ಬಹಳ ಲೇಟಾಗಿ ಅದನ್ನು ನೋಡಿದ. ಅವ ಏನಾದರೂ ಇಲ್ಲೇ ನೋಡಿದರೆ ಅಂದರೆ 5 ಮೀಟ್ರಿಗೆ ಮುಂಚೆನೆ ನೋಡಿದರೆ, 30 ಮೀಟ್ರ್ ಅವೈಲೇಬಲ್ ಇತ್ತಂದರೆ ಅವಾಗ ಅವ ಆರಾಮಾಗಿ ಹೋಗಿ ಅದ್ರ ಮುಂದೆ ನಿಂದಿರ್ತಿದ್ದ, ಸಾಯ್ತಿದ್ದಿಲ್ಲ. ತಿಳಿತಾ? ಹಾಗಾಗಿ ನಾವು ಈ ಮನೆಯವ್ರಿಗೆ ಹೇಳ್ಬೇಕು, ಮನೆಯವ್ರ ನೀವು ಮನೆ ಕಟ್ಟು ಹಿಂಗೆ ಕಟ್ಬಾರ್ದ್ರಿಪ್ಪ, ಮತ್ತು ಹೆಂಗೆ ಕಟ್ಟಬೇಕ್ರಿ, ನೀವು ಸ್ವಲ್ಪ ಹಿಂದಕ್ಕೆ ಕಟ್ಟ್ರಿ, ಇಲ್ಲಿ ಸೆಟ್ಬ್ಯಾಕ್ ಡಿಸ್ಟೆನ್ಸ್ ಬರ್ತದೆ ನಮಗೆ, ನಮ್ಮ ಡ್ರೈವರಿಗೆ ಪ್ರಾಬ್ಲಮ್ ಆಗ್ತೈತಿ, ನೀವು ಮನೆ ಹಿಂದೆ ಕಟ್ಟ್ರಿ. ಸರ ಮತ್ತು ನಾವು ಮನೆ ಕಟ್ಟಿಬಿಟ್ಟಿವಲ್ರಿ, ಏನು ಮಾಡೋಣ? ಹೋಗ್ಲಿ ಬಿಡ್ರಿ ಹಂಗ್ರಿ, ಏನು ಪ್ರಾಬ್ಲಮ್ ಇಲ್ಲ, ಒಂದು ಸ್ವಲ್ಪ ರೊಕ್ಕ ಕೊಡ್ರಿ, ನಾವು ನಮ್ಮ ಇದನ್ನೇ ರೋಡನ್ನೇ ಸ್ವಲ್ಪ ಹಿಂಗೆ ಉದ್ದಕ್ಕೆ ತೊಗೊಂಡು ಬರ್ತೀವಿ, ಸೆಟ್ ಬ್ಯಾಕ್ ಡಿಸ್ಟೆನ್ಸ್ ಜಾಸ್ತಿ ಕೊಡ್ತೀವಿ. ಸೆಟ್ ಬ್ಯಾಕ್ ಡಿಸ್ಟೆನ್ಸ್ ಅಂದರೆ ಏನಂದ್ರೆ ಹಿಂದಕ್ಕೆ ಸರಿರಿ, ಅದೇ ಸೆಟ್ ಬ್ಯಾಕ್ ಅಂತ. ಯಾರನ್ನ ಸರಿಸ್ಬೇಕು? ಆ ಮನಿಯನ್ನು ಸರಿಸ್ಬೇಕು ಹಿಂದಕ್ಕೆ. ಅರ್ಧಾಯ್ತಾ? ಈ ಸೆಟ್ ಬ್ಯಾಕ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮ್ಮ ಹತ್ರ ನಾ ಏನು ಮಾಡ್ತೀನಿ, ಅಲೈನ್ಮೆಂಟ್ ತೊಗೊಂಡು ಡಿಸೈಡ್ ಮಾಡ್ತೀನಿ. ಅಲೈನ್ಮೆಂಟ್ ಅಂತಂದ್ರೆ ಏನು? ಸೆಂಟ್ರಲ್ ಲೈನ್ ಆಫ್ ದ ರೋಡ್, ಅದರಲ್ಲಿಂದ ಕ್ಯಾಲ್ಕುಲೇಟ್ ಮಾಡೋಣ, ಎಡ್ಜಿಂದ ಕ್ಯಾಲ್ಕುಲೇಟ್ ಮಾಡೋದು ಬೇಡ. ತಿಳಿತಾ? ಅಲೈನ್ಮೆಂಟ್ಲಿಂದ ಕ್ಯಾಲ್ಕುಲೇಟ್ ಮಾಡೋಣ. ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಕರ್ವ್ ಆ್ಯಂಡ್ ದಿಸ್ ಈಸ್ ಅ ಎಂಡ್ ಪಾಯಿಂಟ್ ಆಫ್ ದ ಕರ್ವ್. ಐ ನೋ ದೀಸ್ ಟು ಕರ್ವ್ಸ್ ಆ್ಯಂಡ್ ದಿಸ್ ಕರ್ವ್ ಈಸ್ ಅ ಸರ್ಕ್ಯುಲರ್ ಕರ್ವ್ ಅಂತ ತಿಳ್ಕೊಡ್ರಿ. ಸರ್ಕ್ಯುಲರ್ ಕರ್ವ್ ಅಂದ್ರೆ ಏನು? ದಿಸ್ ಈಸ್ ಆ್ಯನ್ ಆರ್ಕ್ ಆಫ್ ದ ಸರ್ಕಲ್ ಅಂತ. ದಿಸ್ ಈಸ್ ಆ್ಯನ್ ಆರ್ಕ್ ಆಫ್ ದ ಸರ್ಕಲ್ ಅಂತ ತಿಳಿತಾ? ದಿಸ್ ಈಸ್ ಅ ಸರ್ಕ್ಯುಲರ್ ಕರ್ವ್. ಏನು ಸ್ವಲ್ಪ ಚಲೋ ಆಗ್ತದೆ. ಓಕೆ, ದಿಸ್ ಈಸ್ ಅ ಸರ್ಕ್ಯುಲರ್ ಕರ್ವ್ ಆ್ಯಂಡ್ ದಿಸ್ ಈಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ದಿಸ್ ಈಸ್ ಅ ಎಂಡ್ ಪಾಯಿಂಟ್ ಅಂತ ತಿಳ್ಕೊಂಡ್ರಿ. ಸೆಟ್ ಬ್ಯಾಕ್ ಡಿಸ್ಟೆನ್ಸ್ ಅಂದರೆ ಏನಂತಂದರೆ, ಆ ಮನೆಯವನಿಗೆ ಹೇಳಬೇಕು ಏನಂತ, ನೀ ಇಷ್ಟು ಜಾಗದೊಳಗೆ ಬರಬೇಡಪ್ಪ, ನಿನ್ನ ಮನೆ ಏನೇ ಇದ್ರೂ, ನಿನ್ನ ಮನೇದು ಕಾರ್ನರ್ ಏನೇ ಇದ್ರೂ ಇಷ್ಟರೊಳಗೆ ಕಟ್ಕೋ. ಅಂದರೆ ಇದೇನಿದ್ದಿದ್ದು, ಇದೊಂದು ನಿಮ್ಮದೊಂದು ಆಬ್ಜೆಕ್ಟ್ ಆಯಿತು, ಯಾವುದು ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಟ್ರೀ ಇರ್ಬೋದು, ಏನೇ ಇರ್ಬೋದು, ಐ ಡೋಂಟ್ ನೋ. ಓಕೆ, ಇಷ್ಟಿರಬೇಕು. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಆಯ್ತಲ್ಲ, ಈ ಡಿಸ್ಟೆನ್ಸನ್ನು ಎಮ್ ಅಂತ ಕರೀತಾರೆ. ಎಮ್ ಅಂದರೆ ಸೆಟ್ ಬ್ಯಾಕ್ ಡಿಸ್ಟೆನ್ಸ್ ಅಂತ ಅರ್ಥ. ತಿಳಿದಾ? ಓಕೆ, ಇದು ಕರ್ವ್ ಅಂದಮೇಲೆ ಇದಕ್ಕಿಂತ ಮುಂಚೆ ಏನಿರ್ತೈತಿ ಲೈನ್? ಹಿಂಗೆ ಸ್ಟ್ರೇಟ್ ಲೈನ್ ಬಂದಿರ್ತೈತೆ ರೋಡ್. ಓಕೆ, ಇದಾದಮೇಲೆ ರೋಡ್ ಹೆಂಗೆ ಹೋಗಿರ್ತಾ? ಹಿಂಗೆ ಸ್ಟ್ರೇಟ್ ಹೋಗಿರ್ತೈತೆ. ಓಕೆ, ಇಲ್ಲಿಂದ ಕರ್ವ್ ಸ್ಟಾರ್ಟ್ ಆಗೈತಿ ಅಂದರೆ ಕರ್ವ್ದು ಎಲ್ಲೋ ಒಂದು ಕಡೆ ಸೆಂಟ್ರ್ ಇರ್ತೈತಿ ಇಲ್ಲಿ. ಓಕೆ, ಇಲ್ಲಿಂದ ಸೆಂಟ್ರಲಿಂದ ಅಕಸ್ಮಾತಾಗಿ ಹಿಂಗೆ ಒಂದು ಲೈನ್ ಡ್ರಾ ಮಾಡಿದ್ರೆ ಏನಾಗ್ತದೆ? ರೇಡಿಯಸ್ ಆಗ್ತೈತಿ. ಓಕೆ, ಅದ ರೇಡಿಯಸ್ನ ಹಿಂಗೆ ಡ್ರಾ ಮಾಡಿದ್ರೆ ಏನಾಗ್ತದೆ? ಇದನ್ನು ರೇಡಿಯಸ್ ಆಗ್ತೈತಿ ಇಲ್ಲಿ ತನಕ. ನೆಕ್ಸ್ಟ್ ಅದ ಸೇಮ್ ಲೈನ್ ಡ್ರಾ ಮಾಡಿದ್ರೆ ಏನಾಗ್ತದೆ? ಇದು ರೇಡಿಯಸ್ ಆಗ್ತೈತಿ. ಓಕೆ, ಇವೆರಡು ನಡ್ಬರ್ಕ್ ಆ್ಯಂಗಲ್ ಎಷ್ಟದ? ಅದನ್ನು ಆಲ್ಫಾ ಆ್ಯಂಗಲ್ ಅಂತ ಕರೀತಾರೆ. ಆ ಎರಡು ನಡ್ಬರ್ಕಿದ್ದ ಆ್ಯಂಗಲ್ನ ಆಲ್ಫಾ ಆ್ಯಂಗಲ್ ಅಂತ ಕರೀತಾರೆ. ದೆನ್ ಈ ಆ್ಯಂಗಲ್ ಎಷ್ಟಾಯ್ತಿದ್ದು? ಆಲ್ಫಾ ಬೈ 2 ಆಯಿತು. ನೆನ್ಪಿಟ್ಕೊಟ್ರು ಈ ಲೈನನ್ನು ಅಕಸ್ಮಾತ್ ಏನು ಸ್ಟ್ರೇಟ್ ಲೈನ್ ಬಂದಿತ್ತಲ್ಲ, ಅದ ಲೈನನ್ನು ಏನಾದರೂ ಸ್ಟ್ರೇಟ್ ಹಂಗೆ ತೊಗೊಂಡೋದ್ರೆ ಅದು ಟ್ಯಾಂಜೆಂಟ್ ಆಗ್ತದ? ಕರೆಕ್ಟ್ ಆಯ್ತು. ಎಷ್ಟು ಜನ ಇದ್ರು ಕರೆಕ್ಟ್ ಆನ್ಸರ್ ಹೇಳ್ತಾರೆ ನೋಡಿ ಎಲ್ಲರೂ. ಇದನ್ನು ಸೀದಾ ತೊಗೊಂಡೋದ್ರೆ ಇದು ಏನಾಗ್ತದೆ? ಟ್ಯಾಂಜೆಂಟ್ ಆಗ್ತದೆ. ಕರೆಕ್ಟ್. ಈ ಆ್ಯಂಗಲ್ ಎಷ್ಟಿರ್ತದೆ ಅಂದರೆ ಇದಕ್ಕೆ ಡಿವಿಯೇಷನ್ ಆ್ಯಂಗಲ್ ಅಂತಾರೆ, ಸರ್ವೆ ಒಳಗೆ ಟೀಚ್ ಮಾಡಿರ್ತಾರೆ. ಅದೂ ಕೂಡ ಆಲ್ಫಾ ಆಗಿರ್ತೈತಿ. ಇದು ಆಲ್ಫಾ ಇರ್ತೈತಿ, ಇದು ಆಲ್ಫಾ ಇರ್ತೈತಿ. ತಿಳಿದಾ? ಓಕೆ, ಅಕಸ್ಮಾತಾಗಿ ಈ ಆ್ಯಂಗಲ್ ಕೊಟ್ಟರೆ ಈ ಆ್ಯಂಗಲ್ ಅಂತ ಅಸ್ಯೂಮ್ ಮಾಡ್ರಿ, ಈ ಆ್ಯಂಗಲ್ ಕೊಟ್ಟರೆ ಆ ಆ್ಯಂಗಲ್ ಅಂತ ಅಸ್ಯೂಮ್ ಮಾಡ್ರಿ, ನಿಮ್ಗೆ ಯಾವ್ದು ಬೇಕಂತ ಅಸ್ಯೂಮ್ ಮಾಡ್ಕೊ. ತಿಳಿತಾ? ಓಕೆ, ನಾವು ಇವಕ್ಕೆ ಸ್ವಲ್ಪ ಹೆಸರು ಕೊಡೋಣ. ಹೆಸರು ಕೊಡೋಣ ಅಂದರೆ ಈಸಿ ಆಗುತ್ತೆ ಮಾತಾಡೋಕೆ. ಎ ಓ ಬಿ ಸಿ ಅಂತೇಳಿ. ಓಕೆ, ನಮಗೇನು ಬೇಕಪ್ಪ? ನಮಗೆ ಬಿ ಸಿ ಬೇಕು ಡಿಸ್ಟೆನ್ಸ್. ನಮಗೇನು ಬೇಕು? ಬಿ ಸಿ ಡಿಸ್ಟೆನ್ಸ್ ಬೇಕು. ಬಿ ಸಿ ಡಿಸ್ಟೆನ್ಸ್ ಬೇಕು. ಬಿ ಸಿ ಅಂದರೆ ಏನು ನೋಡ್ರಿ? ಬಿ ಸಿ ಅಂದ್ರೆ ಒ ಸಿ ಮೈನಸ್ ಬಿ ಓ. ಓಕೆ, ಒ ಸಿ ಮೈನಸ್ ಬಿ ಓ, ಒ ಸಿ ಮೈನಸ್ ಬಿ ಓ. ಓಕೆ, ಒ ಸಿ ಅಂದರೆ ಏನು? ಎಮ್. ಆ ಸರಿ, ಒ ಸಿ ಅಂದರೆ ಆರ್, ಬಿ ಓ ಅಂದರೆ ಏನು? ಎಮ್. ಸಾರಿ, ಬಿ ಸಿ ಅಂದರೆ ಎಮ್, ಬಿ ಓ ಅಂದ್ರೆ ಏನು? ಬಿ ಓ ಅಂದರೆ ಗೊತ್ತಿಲ್ಲ, ಐ ಡೋಂಟ್ ನೋ. ದ್ಯಾಟ್ಸ್ ಆಲ್, ಐ ವಿಲ್ ಕೀಪ್ ದಿಸ್ ಬಿ ಓ ಆ್ಯಸ್ ಇಟ್ ಈಸ್. ದೆನ್ ಡ್ರಾ ಒನ್ ಡಯಾಗ್ರಾಮ್, ಟ್ರಯಾಂಗಲ್. ಓಕೆ, ವಾಟ್ ಇಸ್ ದಿಸ್? ಬಿ ಓ ಎ ಆಲ್ಫಾ ಬೈ 2, ರೈಟಾ? ದೆನ್ ವಾಟ್ ಯು ವಾಂಟ್? ಬಿ ಓ ಯು ವಾಂಟ್, ದಿಸ್ ಈಸ್ ಯು ನೋ. ಅಂದರೆ ಸೈನ್ ಥೀಟಾ ತೊಗೊಳೋಣ, ಕಾಸ್ ಥೀಟಾ ತೊಗೊಳೋಣ, ಸೈನ್ ಥೀಟಾ ತೊಗೊಳೋಣ, ಕಾಸ್ ಥೀಟಾ ತೊಗೊಳೋಣ, ಕಾಸ್ ಥೀಟಾ ತೊಗೊಳೋಣ. ಕಾಸ್ ಆಲ್ಫಾ ಬೈ 2 ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟಿನಸ್. ದೇರ್ಫೋರ್ ಬಿ ಓ ಈಸ್ ಈಕ್ವಲ್ ಟು ಏನಾಯ್ತು ಈಗ? ಬಿ ಓ ಈಸ್ ಈಕ್ವಲ್ ಟು ಆರ್ ಕಾಸ್ ಆಲ್ಫಾ ಬೈ 2. ಇಲ್ಲಿ ಬರೆಯೋಣ, ಆರ್ ಮೈನಸ್ ಆರ್ ಕಾಸ್ ಆಲ್ಫಾ ಬೈ 2. ದ್ಯಾಟ್ ಇಸ್ ಯುವರ್ ಆನ್ಸರ್. ಆರ್ ಇಂಟು 1 ಮೈನಸ್ ಕಾಸ್ ಆಲ್ಫಾ ಬೈ 2 ಈಸ್ ಯುವರ್ ಎಮ್. ಓಕೆ,
ದಿಸ್ ಇಸ್ ಯುವರ್ ಸೆಟ್ ಬ್ಯಾಕ್ ಮುಗಿತು. ಯೂಶ್ವಲಿ ಏನಾಗುತ್ತಂದರೆ ಪ್ರಾಕ್ಟಿಕಲಿ ಥಿಂಕ್ ಮಾಡಿದಾಗ ನಮಗೆ ಏನು ಗೊತ್ತಿರ್ತದೆ, ಲೆಂತ್ ಆಫ್ ಆ್ಯನ್ ಆರ್ಕ್ ಗೊತ್ತಿರ್ತೈತೆ. ಲೆಂತ್ ಆಫ್ ದ ಆರ್ಕ್ ಯಾಕಂದ್ರೆ ಸರ್ವೆ ಒಳಗಡೆ ಯು ನೋ ಹೌ ಟು ಸೆಟ್ ದ ಸರ್ಕ್ಯುಲರ್ ಆರ್ಕ್ ಆನ್ ದ ಗ್ರೌಂಡ್ ಅಂತೇಳಿ, ಅದನ್ನು ಆಲ್ಫಾ ತೊಗೊಲಾರ್ದನು ಕೂಡ ಪ್ರೊಸೀಡ್ ಮಾಡ್ತಕ್ಕಂಥ ವಿಧಾನಗಳು ಅದಾವೆ. ಹಂಗಾದ್ರಿಂದ ಯು ವಿಲ್ ಬಿ ನೋಯಿಂಗ್ ದ ಲೆಂತ್ ಆಫ್ ದ ಆರ್ಕ್. ಲೆಂತ್ ಆಫ್ ದ ಆರ್ಕ್ ಐ ವಿಲ್ ಕಾಲ್ ಇಟ್ ಆಸ್ ಅ ಎಲ್ ಅಂತೇಳಿ. ಲೆಂತ್ ಆಫ್ ದ ಆರ್ಕ್ ನೀನಂತ ಕರಿತೀನಿ, ಎಲ್ ಅಂತ ಕರಿತೀನಿ, ರೈಟಾ? ಓಕೆ, ನೌ ಹೌ ಟು ಫೈಂಡ್ ಆಲ್ಫಾ. ನೌ ದೆನ್ ಯು ಶುಡ್ ನೋ ದಿಸ್ ಕಾನ್ಸೆಪ್ಟ್. ಇಫ್ ದಿಸ್ ಇಸ್ ಅ ಥೀಟಾ ಆ್ಯಂಡ್ ದಿಸ್ ಇಸ್ ಅ ರೇಡಿಯಸ್, ದೆನ್ ದಿಸ್ ಆರ್ಕ್ ಲೆಂತ್ ಇಸ್ ಕಾಲ್ಡ್ ಆಸ್ ಆರ್ ಥೀಟಾ ಅಂತ ಗೊತ್ತದ ಎಲ್ಲರಿಗೂ. ಆರ್ ಥೀಟಾ ಅಂತ ಗೊತ್ತದಲ್ಲ, ಹಾಗಾದ್ರೆ ಇದ್ರ ಟೋಟಲ್ ಆ್ಯಂಗಲ್ ಎಷ್ಟಿದೆ? ಆಲ್ಫಾ ಅದ. ಹಾಗಾದರೆ ಲೆಂತ್ ಇಸ್ ಈಕ್ವಲ್ ಟು ಆರ್ ಆಲ್ಫಾ. ಆರ್ ಆಲ್ಫಾ ಆಗ್ತದ ರೇಡಿಯಸ್ ಇಂಟು ಆಲ್ಫಾ. ಓಕೆ, ನಾವು ಆಲ್ಫಾ ಇಸ್ ಈಕ್ವಲ್ ಟು ಏನಾಗ್ತದೆ ಈಗ? ಆಲ್ಫಾ ಇಸ್ ಈಕ್ವಲ್ ಟು, ಆಲ್ಫಾ ಇಸ್ ಈಕ್ವಲ್ ಟು ಎಲ್ ಬೈ ಆರ್ ಆಗ್ತದೆ. ಓಕೆ, ಎಲ್ ಬೈ ಆರ್ ಆಗ್ತದೆ. ಬಟ್ ಎಲ್ ಬೈ ಆರ್ ಮಾಡಿದ್ರೆ ರೇಡಿಯನ್ ಒಳಗೆ ಬರ್ತದೆ ಆನ್ಸರ್. ಆ ರೇಡಿಯನ್ ಬಂದಿದ್ದನ್ನು ಏನು ಮಾಡ್ಬೇಕು ಈಗ ನಾವು? ಆ್ಯಂಗಲ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಏನು ಮಾಡ್ತೀರಿ ಅದಕ್ಕೆ? ಪೈ ಬೈ, ಸಾರಿ, 180 ಬೈ ಪೈ, ಬಿಕಾಸ್ ಆ್ಯಂಗಲ್ ಕನ್ವರ್ಟ್ ಮಾಡೋಕ್ಕಲ್ಲ. 180 ಬೈ ಪೈ ಮಲ್ಟಿಪ್ಲೈ ಮಾಡಿದರೆ ನಿಮ್ಗೆ ಆನ್ಸರ್ ತಿಳಿತಾ? ಆಲ್ಫಾ ಬಂತು, ಆಲ್ಫಾ ಬೈ ಟು ಬೇಕಂದ್ರೆ ಮಾಡ್ಕೋಬೋದು, ಬಿಕಾಸ್ ನಮ್ಮ ಸೆಟ್ ಬ್ಯಾಕ್ ಇಕ್ವೇಷನ್ ಒಳಗೆ ಏನೈತೆ ನೋಡ್ರಿ? ಆಲ್ಫಾ ಬೈ ಟು ಅದ, ಮರಿಬಾರ್ದು. ಆಲ್ಫಾ ಬೈ ಟು ಈಸ್ ಈಕ್ವಲ್ ಟು 180 ಎಲ್ ಬೈ 2 ಪೈ ಆರ್ ಅಂತೇಳಿ. ಯಾಕೆ 2 ಅದ ಇಲ್ಲ ಅನ್ಸಲ್ಲ. ಇದನ್ನು ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಮ್ ಅಂತ. ಸೆಟ್ ಬ್ಯಾಕ್ ಡಿಸ್ಟೆನ್ಸಿಗೆ ಎರಡು ಕೇಸಸ್ ಬರ್ತಾವೆ. ಒಂದನೇ ಕೇಸ್ ಏನಂದರೆ ಲೆಂತ್ ಆಫ್ ದ ಕರ್ವ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಅಂತೇಳಿ. ಎಸ್ ಅಂದರೆ ಏನು? ಎಸ್ ಅಂದ್ರೆ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಇರ್ಬೋದು, ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಇರ್ಬೋದು, ಅಥವಾ ಇಂಟರ್ಮೀಡಿಯೇಟ್ ಸೈಡ್ ಡಿಸ್ಟೆನ್ಸ್ ಇರ್ಬೋದು, ಹೆಡ್ಲೈಟ್ ಸೈಡ್ ಡಿಸ್ಟೆನ್ಸ್ ಇರ್ಬೋದು, ಅಥವಾ ಅದು ಇನ್ನೊಂದು ಯಾವುದೋ ಇತ್ತಲ್ಲ ಅದು ಆ ಸೈಡ್ ಡಿಸ್ಟೆನ್ಸ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. ನಿಮಗೆ ಪ್ರಾಬ್ಲಮಲ್ಲಿ ಯಾವುದು ಮೆನ್ಷನ್ ಮಾಡ್ಯಾರಲ್ಲ ಅದನ್ನು ಎಸ್ ಅಂತ ಕನ್ಸಿಡರ್ ಮಾಡಿರಿ. ಏನೂ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಎಸ್ ಎಸ್ ಡಿ ತೊಗೊಳ್ರಿ. ಏನೂ ಮೆನ್ಷನ್ ಮಾಡಿಲ್ಲ ಅಂದ್ರೆ ಎಸ್ ಮೀನ್ಸ್ ದ್ಯಾಟ್ ಈಸ್ ಅ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್. ತಿಳಿತಾ? ಓಕೆ, ಇವೆರಡು ಕಂಪೇರ್ ಮಾಡ್ಕೊಳೋದು ಎಲ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಅಂತೇಳಿ. ಅಂದರೆ ನಿಮ್ಮ ಲೆಂತ್ ಆಫ್ ದ ಕರ್ವು ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ಗಿಂತ ದೊಡ್ಡದದ ಅಂದ್ರೆ ಚಲೋನೋ ಚಲೋ ಅಲ್ಲೋ? ಚಲೋ, ಭಾಳ ಚಲೋ. ಯಾಕಂತಂದರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಯುವರ್ ಕರ್ವ್. ಇದು ಕರ್ವ್. ಕರ್ವ್ ಲೆಂತ್ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗೈತೆ ನೋಡ್ರಿ? ಕರ್ವ್ ಲೆಂತ್ ಇಸ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಟು ದಿಸ್. ದಿಸ್ ಇಸ್ ಯುವರ್ ಎಲ್ ಅಂತ. ದಿಸ್ ಇಸ್ ಯುವರ್ ಎಲ್, ಭಾಳ ದೊಡ್ಡದದು, ಕರೆಕ್ಟಾ? ಓಕೆ, ಬಟ್ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಎಷ್ಟದ? ಸಣ್ಣದದ ಅಂತ ತಿಳ್ಕೊಡ್ರಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ 50 ಮೀಟರ್ ಆ್ಯಂಡ್ ದಿಸ್ ಇಸ್ 30 ಮೀಟರ್ ಅಂತೇಳಿ. ಈಗ ಇದು 30 ಮೀಟರ್ ಅಂದ್ರೆ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ 30 ಮೀಟರ್ ಐತೆ ಅಂದಮೇಲೆ ಇಲ್ಲಿಂದ ಇಲ್ಲಿಗಾದರೂ ತೊಗೊಳ್ರಿ 30 ಮೀಟ್ರ್, ಇಲ್ಲಿಂದ ಇಲ್ಲಿಗಾದರೂ ತೊಗೊಳ್ರಿ, ಅಥವಾ ಇಲ್ಲಿಂದ ಇಲ್ಲಿಗಾದರೂ ತೊಗೊಳ್ರಿ, ಯಾವುದಾದ್ರೂ 30 ಮೀಟರ್ ಸಿಗೋಕ್ಕೆ ಚಾನ್ಸಸ್ ಅದ. ಅಂದರೆ ಈಗ ನಾವೇನು ಮಾಡ್ತೀವಿ ಯೂಶ್ವಲಿ ಅಂತಂದ್ರೆ ಡಿಸೈನ್ ಮಾಡಬೇಕಾದ್ರೆ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸನ್ನು ತೊಗೊಂಡು ಸೆಟ್ ಬ್ಯಾಕನ್ನು ಹಿಂದಕ್ಕೆ ದಬ್ಬಾಣ. ಇಲ್ಲಿ ಆ ಮನುಷ್ಯಾಗ ಇವ ಏನು ಮನೆ ಕಟ್ಟಕತ್ತನಲ್ಲ ಅವನಿಗೆ ಈ ಲೆಂತ್ ಆಫ್ ದ ಕರ್ವ್ ಏನೈತಲ್ಲ ಇಷ್ಟು ಹಿಂದಕ್ಕೆ ಸರಿ ಅಂತ ಹೇಳೋದು ಬೇಡ, ಇಷ್ಟು ಹಿಂದಕ್ಕೆ ಸರಿ ನೀ ಅಂತ ಹೇಳೋದು ಬೇಡ. ಯಾಕಂದ್ರೆ ಭಾಳ ಡಿಸ್ಟೆನ್ಸ್ ಆಗ್ತದೆ ಇಲ್ಲಿ. ಯಾಕೆ? ಬಿಕಾಸ್ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ನಮಗೆ ಅಲೋ ಮಾಡಕತ್ತೈತಲ್ಲ. ಇಲ್ಲಿದ್ದ ಮನುಷ್ಯ ಇಲ್ಲಿದ್ದವನು ನೋಡಿದ್ನ ಅಂದ್ರೆ ಸಾಕು, ಆರಾಮಾಗಿ ಬ್ರೇಕ್ ಆಗ್ತಾನವ. ಹಾಗಾಗಿ ನಾವೇನು ಮಾಡೋಣ, ಇಷ್ಟಕ್ಕೆ ಡಿಸೈನ್ ಮಾಡೋಣ. ಅಂದರೆ ಸೆಟ್ ಬ್ಯಾಕ್ ಇಷ್ಟಕ್ಕಿದ್ರೆ ಸಾಕು, ಇದನ್ನು ಸೆಟ್ ಬ್ಯಾಕ್ ಅಂತ ಕರೆಯೋಣ. ಹಾಗಾದರೆ ಏನಂತ ಮಾಡೋದೀಗ? ಎಸ್ಸನ್ನು ತಗೊಂಡು ನಾವು ಮುಂದುವರಿಯೋದು, ಎಸ್ಸನ್ನು ತಗೊಂಡು ಮುಂದುವರಿಯೋದು, ಎಲ್ಲನ್ನ ಮರ್ತು ಬಿಡೋದು. ವೆರಿ ಇಂಪಾರ್ಟೆಂಟ್ ನೋಡ್ರಲ್ಲಿ, ಎಲ್ ಮರ್ತು ಬಿಡೋದು. ಎಲ್ ಮರ್ತ್ರಿ ಅಂತಂದ್ರೆ ಸೆಟ್ ಬ್ಯಾಕ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದು ಎಸ್ ಯೂಸ್ ಮಾಡಿಕೊಂಡು ಅಂತ. ಓಕೆ, ಹಾಗಾದ್ರೆ ಫಾರ್ಮುಲಾ ಏನು ಚೇಂಜ್ ಆಗ್ತದೆ? ಫಾರ್ಮುಲಾ ಅದೇ ಇರ್ತದೆ, ಎಮ್ ಇಸ್ ಈಕ್ವಲ್ ಟು ಆರ್ ಇಂಟು 1 cos α/2. ಇದೇ ಫಾರ್ಮುಲಾ ಇರ್ತದೆ. ಅಕಸ್ಮಾತ್ ಆಗಿ ಕಂಡೀಷನ್ ಒನ್ಗೋಸ್ಕರ ಆಲ್ಫಾ ಇಸ್ ಈಕ್ವಲ್ ಟು ನಾವೇನು ಬರೆದಿದ್ವಿ ಅಲ್ಲಿ, ಆಲ್ಫಾ ಇಸ್ ಈಕ್ವಲ್ ಟು ಏನು ಬರೆದಿದ್ವಿ ನೋಡ್ರಿ ಅನ್ಸುತ್ತೆ? ಆಲ್ಫಾ ಇಸ್ ಈಕ್ವಲ್ ಟು ಎಲ್ ಬೈ ಆರ್ ಇಂಟು 180 ಬೈ ಪೈ ಬರೆದಿದ್ವಿ, ಅಥವಾ ಆಲ್ಫಾ ಬೈ ಟು ಇಸ್ ಈಕ್ವಲ್ ಟು 180 L/2π r ಬರೆದಿದ್ವಿ. ಇಲ್ಲಿ ಏನು ಬರಿಬೇಕಂದ್ರೆ 180 S/2π r ಬರಿಬೇಕು. ಮುಗಿತಿಷ್ಟ. ಇದು ಏನಾಯ್ತು? ಇದು ಕೇಸ್ 1. ಕೇಸ್ 1ಗೆ ಇಷ್ಟು. ಕೇಸ್ 2 ಏನು ಬರ್ತದೆ ಅಂತ ನೋಡೋಣ. ಓಕೆ, ಕೇಸ್ 2 ಏನು ಬರ್ತದೆ ಅಂತಂದರೆ ನಮ್ಮ ಲೆಂತ್ ಏನದಲ್ಲ ಅದು ಸಣ್ಣದಲ್ಲ, ಲೆಂತ್ ಇಷ್ಟದ ಕರ್ವ್ದು,
ಬಟ್ ಎಸ್ ಎಸ್ ಡಿ ಕ್ಯಾಲ್ಕುಲೇಟ್ ಮಾಡಿದ್ದೇನೈತಿಲ್ಲ ಅದು ಜಾಸ್ತಿ ಅದ. ಫಾರ್ ಎಕ್ಸಾಂಪಲ್, ಎಸ್ ಎಸ್ ಡಿ ಕ್ಯಾಲ್ಕುಲೇಟ್ ಮಾಡಿದ್ದು ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸು ಒಂದು 60 ಮೀಟ್ರ್ ಅದ ಅಂತ ತಿಳ್ಕೊಳ್ರಿ, ಲೆಂತ್ ಆಫ್ ದ ಕರ್ವ್ ಒಂದು 50 ಮೀಟ್ರ್ ಅದ ಅಂತ ತಿಳ್ಕೊಳ್ರಿ. ಅಂದರೆ ಸಣ್ಣದಾಯ್ತಲ್ಲ ಈಗ, ಹಂಗಾರೆ ಲೆಂತ್ ವೈಟ್ ಕಲರ್ ಕರ್ವ್ ಏನೈತಿ ಸಣ್ಣದದ. ನಾ ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸ್ನ ಏನಾದರೂ ಡ್ರಾ ಮಾಡಿದ್ರೆ ದೆನ್ ಅದು ಇಲ್ಲಿ ತನಕ ಬರ್ತೈತಿ, ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ, ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ, ಮತ್ತು ಈಸ್ಟ್ ಬರ್ತಾ ಅಂತ ತಿಳ್ಕೊಳ್ರಿ. ಈಗ ನಾವು ಡಿಸೈನ್ ಮಾಡಬೇಕು ಈ ಮನಿ ಅದಲ್ಲ, ಈ ಮನಿ ಅವನ್ನ ಹಿಂದಕ್ಕೆ ದಬ್ಬೇಕಂದ್ರೆ ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸನ್ನು ಕನ್ಸಿಡರ್ ಮಾಡಿ ದಬ್ಬೇಕೋ ಅಥವಾ ಲೆಂತನ್ನು ಕನ್ಸಿಡರ್ ಮಾಡಿ ದಬ್ಬೇಕೋ? ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸನ್ನು ನೋಡಿಕೊಂಡು ದಬ್ಬೇಕಾಗುತ್ತೆ. ಅಂದ್ರೆ ನೀ ಇಷ್ಟು ಹಿಂದಕ್ಕೆ ಸರಿ ಅಂತ ಹೇಳಬೇಕಾಗುತ್ತೆ. ನಾವು ಎಷ್ಟು ಹಿಂದಕ್ಕೆ ಸರಿ ಅಂತ ಹೇಳಬೇಕು? ಇಷ್ಟು ಹಿಂದಕ್ಕೆ ಸರಿ ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ಆ ಮನೆಯವ ಇಲ್ಲಿ ಕಟ್ಟಬೇಕಾಗ್ತೈತೆ. ತಿಳಿದಾ? ಓಕೆ, ಇದನ್ನು ಹೆಂಗೆ ಡಿರೈವ್ ಮಾಡಬೇಕು? ಅವಾಗ ಇದೇನಾಗ್ತೈತೆ, ಇದು ಎಮ್ ಡಿಸ್ಟೆನ್ಸ್ ಆಗ್ತೈತೆ. ಎಮ್ ಹೆಂಗೆ ಡಿರೈವ್ ಮಾಡಬೇಕು ಗೊತ್ತಿಲ್ಲ, ಬಟ್ ಇಲ್ಲಿ ಆರಾಮಾಗಿ ನೀವು ಡಿರೈವ್ ಮಾಡ್ಬೋದು ಓಲ್ಡ್ ಇಕ್ವೇಷನ್ ಯೂಸ್ ಮಾಡಿಕೊಂಡು. ಬಟ್ ಈ ಲೈನ್ ಏನೈತಿಲ್ಲ, ಇದು ಸ್ಟ್ರೇಟ್ ಲೈನ್ ಐತಿದು, ಬಿಕಾಸ್ ಕರ್ವ್ ಸ್ಟಾರ್ಟೆಡ್ ಫ್ರಮ್ ಹಿಯರ್, ದ ಕರ್ವ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಅದನ್ನು ಏನಾಯ್ತಿದ್ದು, ಇದು ಸ್ಟ್ರೇಟ್ ಲೈನ್ ಆಯ್ತಿದೆ. ಆಯ್ತದ? ಓಕೆ, ಹಾಗಾದ್ರೆ ನಮಗೆ ಕರ್ವ್ ಸ್ಟಾರ್ಟೆಡ್ ಪಾಯಿಂಟ್ಲಿಂದ ಹಿಡ್ಕೊಂಡು ಎಂಡ್ ಪಾಯಿಂಟ್ ತನಕ ಲೈನ್ ಡ್ರಾ ಮಾಡಿಕೊಂಡು ಮಿಡಲ್ದು ಏನೈತಿಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಇದು ಎಮ್ ವ್ಯಾಲ್ಯೂ ಸಿಗ್ತೈತಿ. ಇದನ್ನು ಎಮ್ ಒನ್ ಅಂತ ಕರೀಲಿ, ಎಮ್ ಡ್ಯಾಶ್ ಸಾರಿ ಎಮ್ ಒನ್ ಅಂತ ಕರೋಣ, ಎಮ್ ಒನ್ ಅಂತ. ಹಂಗಾರೆ ಇದು ಏನಾಯ್ತಿದ್ದು, ಇದು ಎಮ್ ಟು ಆಯ್ತು. ಸೆಟ್ ಬ್ಯಾಕ್ ಎಮ್ ಇಸ್ ಈಕ್ವಲ್ ಟು ಏನಂತ, ಎಮ್ ಒನ್ ಪ್ಲಸ್ ಎಮ್ ಟು ಆಯಿತು. ಓಕೆ, ಎಮ್ ಒನ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಹೌ ಟು ಕ್ಯಾಲ್ಕುಲೇಟ್ ಎಮ್ ಒನ್? ಎಮ್ ಒನ್ ಈಸ್ ಈಕ್ವಲ್ ಟು ಆರ್ ಇಂಟು 1 - cos α/2. ಮುಗೀತು, ಎಮ್ ಒನ್ ಮುಗೀತು. ಪ್ಲಸ್ ಎಮ್ ಟು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ನೋಡ್ರಿ. ಎಮ್ ಟು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲೊಂದು ಟ್ರಯಾಂಗಲ್ ತೊಗೊಳ್ತೀನಿ. ಟ್ರಯಾಂಗಲ್ ತೊಗೊಂಡು ಇದನ್ನು ಎ, ಇದನ್ನು ಬಿ, ಇದು ಸಿ ಅಂತ ಕರೆಯೋಣ. ಇದು ಒಂದು ಲೈನ್ ಬಂದಿರ್ತದೆ ನಿಮಗೆ, ಇಲ್ಲಿ ಆ್ಯಂಗಲ್ ಎಷ್ಟು ಇರ್ತದೆ? ಇದು α/2 ಆ್ಯಂಗಲ್ ಇರ್ತದೆ. ಅರ್ಥೈತಾ? ಇದು α/2 ಆ್ಯಂಗಲ್ ಇರ್ತದೆ. ಹಂಗಾರೆ ಈ ಆ್ಯಂಗಲ್ ಎಷ್ಟು ಇರ್ತದೆ? ಇದು ಈ ಆ್ಯಂಗಲ್ ಎಷ್ಟು ಇರ್ತದೆ? ಇದು ಆಲ್ಫಾ ಆ್ಯಂಗಲ್ ಇರ್ತದೆ. ಹಾಗಾದರೆ ನಮ್ಗೆ ಈ ಆ್ಯಂಗಲ್ ಎಷ್ಟು ಇರ್ತೈತೆ ಅದು ಬೇಕಾಗೈತಿ. ಈ ಕರ್ವನ್ನ ನಾ ಸಿಮೆಟ್ರಿಕ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಇದನ್ನು ಡಿವೈಡ್ ಮಾಡಿದ ಇದು ಎಷ್ಟು ಆ್ಯಂಗಲ್ ಆಗ್ತದೆ? α/2 ಆಗ್ತದೆ. ಅಂದರೆ ಈ ಆ್ಯಂಗಲ್ ಎಷ್ಟಾಗ್ತದೆ? ಇದು α/2 ಆಗ್ತದೆ. ತಿಳಿತಾ? ಓಕೆ, ನನಗೆ ಒಂದು ಟ್ರಯಾಂಗಲ್ ಸಿಕ್ತು, ಸ್ವಲ್ಪ ಯೋಚನೆ ಮಾಡಿರಿ. ಇಲ್ಲಿ ಒಂದು ನನಗೆ ಟ್ರಯಾಂಗಲ್ ಸಿಕ್ತು, ಆ್ಯಂಗಲ್ α/2 ಎ ಬಿ ಸಿ ಅಂತೇಳಿ. ಹಾಗಾದ್ರೆ ನನಗೆ ಬಿ ಸಿ ಬೇಕಾಗಿತ್ತು. ಬಿ ಸಿ ಈಸ್ ಈಕ್ವಲ್ ಟು ಎಮ್ ಟು, ಕರೆಕ್ಟಾ? ದೆನ್ ಬಿ ಸಿ ಫಾರ್ಮುಲಾ ಏನು ಬರೀತೀರಿ? ಬಿ ಸಿ ಈಸ್ ಈಕ್ವಲ್ ಟು ಯಾವ ಫಾರ್ಮುಲಾ? ಸೈನ್ ಥೀಟಾ ಬರೆಯೋಣ. ಸೈನ್ ಸೈನ್ α/2 ಈಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟನಸ್. ಹೈಪೋಟನಸ್ ಈಸ್ ವಾಟ್? ಎ ಬಿ, ರೈಟಾ? ಹಾಗಾದ್ರೆ ಬಿ ಸಿ ವ್ಯಾಲ್ಯೂ ಏನಾಯ್ತು? ಈಗ ಬಿ ಸಿ ವ್ಯಾಲ್ಯೂ ನಥಿಂಗ್ ಬಟ್ ಎಮ್ ಟು ವ್ಯಾಲ್ಯೂ, ದ್ಯಾಟ್ ಈಸ್ ನಥಿಂಗ್ ಬಟ್ ಎ ಬಿ ಸೈನ್ α/2, ಕರೆಕ್ಟಾ? ಓಕೆ, ವಾಟ್ ಈಸ್ ದಿಸ್ ಎ ಬಿ? ಓಕೆ, ಲುಕ್ ಇಟ್ ಯು ವೆರಿ ಕೇರ್ಫುಲ್ಲಿ. ಎ ಬಿ ಅಂದರೆ ಏನಂತಂದರೆ, ಇದು ಲೆಂತ್ ಎಲ್, ಇದು ಲೆಂತ್ ಎಲ್. ಹಾಗಾದ್ರೆ ಇದು ಲೆಂತ್ ಎಸ್, ಇದು ಲೆಂತ್ ಎಸ್. ಎಸ್ ಮೈನಸ್ ಎಲ್ ಬೈ ಟು ಮಾಡಿದ್ರೆ ಇಷ್ಟು ಬರ್ತದಲ್ಲ. ಹಂಗಾರೆ ಎ ಬಿ ಈಸ್ ಈಕ್ವಲ್ ಟು ವಾಟ್? ಈಕ್ವೇಷನ್ ಇಲ್ಲಿ ಬರೋಣ. ಎಸ್ ಮೈನಸ್ ಎಲ್ ಬೈ ಟು ಇಂಟು ಸೈನ್ α/2 ಈಸ್ ಯುವರ್ ಈಕ್ವೇಷನ್ ಫಾರ್ ಎಮ್ ಟು. ದೆನ್ ದಿಸ್ ಎಮ್ ಟು ಯು ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಕೇಸ್. ದೆನ್ ಯುವರ್ ಎಮ್ ಟೋಟಲ್ ಸೆಟ್ ಬ್ಯಾಕ್ ಫಾರ್ ದ ಕೇಸ್ ಎಲ್ ಈಸ್ ಲೆಸ್ ದೆನ್ ಎಸ್ ಈಸ್ ಎಮ್ ಈಸ್ ಈಕ್ವಲ್ ಟು ಆರ್ ಇಂಟು 1 - cos α/2 ಪ್ಲಸ್ ಎಲ್ ಮೈನಸ್ ಎಸ್ ಬೈ ಸಾರಿ ಎಸ್ ಮೈನಸ್ ಎಲ್ ಏನು ಬರ್ದ ಇಲ್ಲಿ ಎಸ್ ಮೈನಸ್ ಎಲ್ ಎಸ್ ಮೈನಸ್ ಎಲ್ ಡಿವೈಡೆಡ್ ಬೈ ಟು ಇಂಟು ಸೈನ್ α/2. ಓಕೆನಾ? ಇಲ್ಲಿ ಆಲ್ಫಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು? ಈಗ ಆಲ್ಫಾ ಈಸ್ ಈಕ್ವಲ್ ಟು ಅಥವಾ α/2 ಈಸ್ ಈಕ್ವಲ್ ಟು 180/2πr ಅದ. ಇಲ್ಲಿ ಏನು ಎಲ್ ಬರೀಲೋ ಏನು ಬರೀಲೋ? ಇಲ್ಲಿ ಎಲ್ ಬರೀಬೇಕಾಗುತ್ತೆ, ಇಲ್ಲಿ ಎಸ್ ಬರಿಬಾರ್ದು, ಇಲ್ಲಿ ಎಲ್ ಬರೀಬೇಕು. ತಿಳಿತಾ? ಇಷ್ಟು ನೆನ್ಪಿಟ್ರೆ ಇದು ಸೆಟ್ ಬ್ಯಾಕ್ ಮುಗಿತದೆ. ಓಕೆ, ಒಂದು ಸತಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಇನ್ನೊಮ್ಮೆ ಇಷ್ಟೇ ನೀವು ನೆನ್ಪಿಡಬೇಕಾಗಿದ್ದು, ಕೇಸ್ 1 ಎಲ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಸ್, ಕೇಸ್ 2 ಎಲ್ ಈಸ್ ಲೆಸ್ ದ್ಯಾನ್ ಎಸ್. ಅದರೊಳಗಡೆ ಎಮ್ ಈಸ್ ಈಕ್ವಲ್ ಟು ಆರ್ ಇಂಟು 1 - cos α/2, ವೇರ್ α/2 ಈಸ್ ಈಕ್ವಲ್ ಟು 180 ಎಸ್ ಬೈ 2πr. ದೆನ್ ಇಲ್ಲಿ ಬಂದಾಗ ಎಮ್ ಈಸ್ ಈಕ್ವಲ್ ಟು ಆರ್ ಇಂಟು 1 - cos α/2 ಪ್ಲಸ್
s minus l by 2 sin alpha by 2. Okay, where alpha by 2 is equal to, where alpha by 2 is equal to 180 l by 2 pi r. This is the equation. Then ಇದು ಸಿಂಗಲ್ ಲೇನಿಗೆ ಮಾಡ್ದಂಗಾಯಿತು. ಇದೇನಿದು ಸಿಂಗಲ್ ಲೇನ್ಗೋಸ್ಕರ ತಯಾರಿ ಮಾಡಿದ್ವಿ. ಮಲ್ಟಿ ಲೇನ್ಸ್ ಏನಾದರೂ ಕೊಟ್ಟರೆ, ಮಲ್ಟಿ ಲೇನ್ಸ್ ಏನಾದರೂ ಕೊಟ್ಟರೆ ಬರ್ಕೊಟ್ರಿ. ದಟ್ ಐ ವಿಲ್ ಕಾಲ್ ಇಟ್ ಇಸ್ ಎಮ್ ಡ್ಯಾಶ್ ಫಾರ್ ಮಲ್ಟಿ ಲೇನ್ ಫಾರ್ ಕೇಸ್ ಒನ್. ದೆನ್ ದಿಸ್ ಇಸ್ ಆರ್ ಇಂಟು ಆರ್ ಮೈನಸ್, ಸಾರಿ ಹಿಂಗೆ ಬರೋಣ, ಆರ್ ಮೈನಸ್ ಡಿ ಕಾಸ್ ಆಲ್ಫಾ ಬೈ ಟು ಇಲ್ಲಿ ಬರ್ತದೆ. ಅದೇ ಎಮ್ ಡ್ಯಾಶ್ ಈ ಕಡೆಗೆ ಏನು ಬರ್ತದೆ ಅಂತಂದರೆ ಕೇಸ್ ಟೂವಲ್ಲಿ ಎಮ್ ಡ್ಯಾಶ್ ಇಸ್ ಈಕ್ವಲ್ ಟು ಆರ್ ಮೈನಸ್ ಡಿ ಕಾಸ್ ಆಲ್ಫಾ ಬೈ ಟು ಪ್ಲಸ್ ಎಸ್ ಮೈನಸ್ ಎಲ್ ಬೈ ಟು ಸೈನ್ ಆಲ್ಫಾ ಬೈ ಟು. ಓಕೆ, ಇಷ್ಟೇ. ಉಳಿದು ಎಲ್ಲ ನೊಟೇಷನ್ಸ್ ಸೇಮ್ ಇರ್ತಾವೆ, ಬಟ್ ಇನ್ನೊಂದು ಬರ್ಕೊಳ್ರಿ. ಈ ಕಡೆಗೆ ಆಲ್ಫಾ ಬೈ ಟು ಇಸ್ ಈಕ್ವಲ್ ಟು 180 ಎಸ್ ಬೈ 2 pi ಆರ್ ಮೈನಸ್ ಡಿ. ಭಾಳ ಇಂಪಾರ್ಟೆಂಟ್. ದೆನ್ ಹಿಯರ್ ದ ಸೇಮ್ ಥಿಂಗ್, ಆಲ್ಫಾ ಬೈ ಟು ಈಸ್ ಈಕ್ವಲ್ ಟು 180 ಎಲ್ ಬೈ 2 pi ಆರ್ ಮೈನಸ್ ಡಿ. ಏನು ಡಿಫ್ರೆನ್ಸ್ ಆಯಿತು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಭಾಳ ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ. ಇದನ್ನು ಬೇಕಾದ್ರೆ ನೀವು ಇದೇ ಟೈಪ್ ಬರ್ಕೊಡ್ರಿ, ಆರ್ ಮೈನಸ್ ಆರ್ ಕಾಸ್ ಆಲ್ಫಾ ಬೈ ಟು. ಇದನ್ನು ಬೇಕಾದರೆ ಇದೇನೈತಿಲ್ಲ, ಇದನ್ನು ಹಾಗೆ ಬರ್ಕೊಡ್ರಿ, ಆರ್ ಮೈನಸ್ ಆರ್ ಕಾಸ್ ಆಲ್ಫಾ ಬೈ ಟು ಅಂತ ಬರ್ಕೊಡ್ರಿ. ಸೆಕೆಂಡ್ ಆರಿಗೆ ಆರ್ ಮೈನಸ್ ಡಿ ಬರಬೇಕು ಅಷ್ಟೇ, ಮತ್ತೇನಿಲ್ಲ. ಏನು ಮಾಡಬೇಕು ನೋಡ್ರಿ, ವೇರ್ ಇಸ್ ದ ಸೆಕೆಂಡ್ ಆರ್ ಹಿಯರ್? ದಿಸ್ ಇಸ್ ದ ಸೆಕೆಂಡ್ ಆರ್. ಸೆಕೆಂಡ್ ಆರ್ ಜಾಗದೊಳಗಡೆ ಆರ್ ಮೈನಸ್ ಡಿ ಬರೆದ್ಬಿಟ್ರೆ ಮುಗೀತು. ಆಮೇಲೆ ಇಲ್ಲಿರ್ತಕ್ಕಂಥ ಆರನ್ನು ಕೂಡ ಆರ್ ಮೈನಸ್ ಡಿ ಬರೆಯೋದು, ಸೆಕೆಂಡ್ ಆರ್ಗೆ ಆರ್ ಮೈನಸ್ ಡಿ ಬರೆಯೋದು, ಇಲ್ಲಿನೂ ಆರ್ ಮೈನಸ್ ಡಿ ಬರೆಯೋದು. ಇಷ್ಟು ಬರೆದ್ರೆ ಯು ವಿಲ್ ಗೆಟ್ ಫಾರ್ ಮಲ್ಟಿ ಲೇನ್ಸ್ ಆ್ಯಂಡ್ ದಿಸ್ ಸಿಂಗಲ್ ಲೇನ್ಸ್. ದೆನ್ ದ ಕ್ವಶನ್ ಕಮ್ಸ್ ಹಿಯರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಡಿ ಅಂತೇಳಿ ಬರ್ಕೊಡ್ರಿ. ಡಿ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಲೈನ್ ಆಫ್ ದ ರೋಡ್ ಆ್ಯಂಡ್ ದ ಸೆಂಟರ್ ಲೈನ್ ಆಫ್ ದ ಇನ್ನರ್ ಲೇನ್. ಸೆಂಟರ್ ಲೈನ್ ಆಫ್ ದ ಇನ್ನರ್ ಲೇನ್, ಸೇ ಫಾರ್ ಎಕ್ಸಾಂಪಲ್ 1, 2, 3, 4 ಅಂತ ಬಂದಿದ್ರೆ, ಈ ಸೆಂಟರ್ ಲೈನ್ ಆಫ್ ದ ಲೇನ್ಸ್ ರೋಡ್ ಏನಾಗ್ತದೆ, ದಿಸ್ ಈಸ್ ಯುವರ್ ಸೆಂಟರ್ ಲೈನ್ ಆಫ್ ದ ಲೇನ್. ದೆನ್ ವಾಟ್ ಈಸ್ ದ ಸೆಂಟರ್ ಲೈನ್ ಆಫ್ ದ ಇನ್ನರ್ ಲೇನ್? ದಿಸ್ ಈಸ್ ಇನ್ನರ್ ಲೇನ್, ದಿಸ್ ಇಸ್ ದ ಸೆಂಟರ್ ಲೈನ್ ಆಫ್ ದ ಇನ್ನರ್ ಲೇನ್. ದೆನ್ ಇವ ಎರಡರ ನಡುವರ್ಕ್ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಡಿ ಅಂತ ಕರೀತಾರೆ. ಓಕೆನಾ? ನಾವು ಇದು ಇಷ್ಟದನ್ನು ನಾವು ಮಾತಾಡಿದ್ದು ಏನಂತಂದರೆ, ಒಂದು ಸ್ವಲ್ಪ ಏನೋ ಪ್ರೂಫ್ ಇತ್ತು ಇದಕ್ಕೆ ನಾವು ಮಾತಾಡಿದ್ದಕ್ಕೆ. ಬಟ್ ಇನ್ನೂ ಒಂದು ಮೆಥಡ್ ಇದೆ, ಅದಕ್ಕೆ ಅಪ್ರಾಕ್ಸಿಮೇಟ್ ಫಾರ್ಮುಲಾ ಬೈ ಐ ಆರ್ ಸಿ ಅಂತ ಹೇಳ್ತಾರೆ. ಐ ಆರ್ ಸಿ ಒಂದು ಅಪ್ರಾಕ್ಸಿಮೇಟ್ ಫಾರ್ಮುಲನ್ನು ಕೊಡ್ತದೆ. ಆ ಫಾರ್ಮುಲಾ ಬರ್ಕೊಳ್ರಿ. ಕೇಸ್ ಒನ್ನಲ್ಲಿ ಅಂದ್ರೆ ಎಲ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಇತ್ತಂತಂದರೆ, ಆವಾಗ ಎಮ್ ಈಸ್ ಈಕ್ವಲ್ ಟು ಎಸ್ ಸ್ಕ್ವೇರ್ ಡಿವೈಡೆಡ್ ಬೈ 8 r ಅಂತ ಬರ್ತದೆ. ಅದೇ ಕೇಸ್ ಟೂವಲ್ಲಿ ವೇರ್ ಎಲ್ ಈಸ್ ಲೆಸ್ ದ್ಯಾನ್ ಎಸ್ ಇತ್ತಂತಂದರೆ, ದೆನ್ ಎಮ್ ಈಸ್ ಈಕ್ವಲ್ ಟು ಎಲ್ ಇಂಟು 2s ಮೈನಸ್ ಎಲ್ ಡಿವೈಡೆಡ್ ಬೈ 8 r. ಇದಕ್ಕೆ ಯಾವುದೇ ಪ್ರೂಫ್ ಇರೋಂಗಿಲ್ಲ, ಇದು ಐ ಆರ್ ಸಿ ಅಪ್ರಾಕ್ಸಿಮೇಟ್ ಫಾರ್ಮುಲಾ ಅಂತ ಕೊಡ್ತದೆ. ಇದಕ್ಕೂ ಏನು ಡಿಫ್ರೆನ್ಸ್ ಅದ ನೋಡಿರಿ, ಏನೂ ಇಲ್ಲ ನೋಡಿರಿ, ಭಾಳ ಹುಷಾರಾಗಿರ್ರಿ. ಈ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕಿದ್ವು ಅಂತಂದರೆ ನಿಮಗೆ ಏನೇನು ಅನ್ನೋನ್ ಇರಬೇಕಿತ್ತು ಈ ಫಾರ್ಮುಲಾದೊಳಗಡೆ ನೋಡಿರಿ, ರೇಡಿಯಸ್ ಗೊತ್ತಿರಬೇಕಲ್ಲ, ಮತ್ತೇನು ಗೊತ್ತಾಗಬೇಕು, ಆಲ್ಫಾ ಗೊತ್ತಾಗಬೇಕಂದ್ರೆ ಏನು ಗೊತ್ತಾಗಬೇಕು, ಎಸ್ ಗೊತ್ತಾಗಬೇಕು. ಓಕೆ, ಎಸ್ ಅಂದರೆ ನಿಮಗೆ ಆರು ಮತ್ತು ಎಸ್ ಗೊತ್ತಿತ್ತು ಅಂತಂದರೆ ಏನು ಗೊತ್ತಾಗುತ್ತೆ, ಎಮ್ ಗೊತ್ತಾಗುತ್ತೆ. ಇಲ್ಲಿ ಬಂದರೆ ಅದೇ ಸೇಮ್, ಇಲ್ಲಿ ಬಂದರೂ ಅದೇ ಸೇಮ್. ಬಟ್ ಡಿ ಒಂದು ಎಕ್ಸ್ಟ್ರಾ ಅಲ್ಲ, ಡೋಂಟ್ ವರಿ. ಓಕೆ, ದಿಸ್ ಏನದಲ್ಲ, ಈ ಅಪ್ರಾಕ್ಸಿಮೇಟ್ ಫಾರ್ಮುಲಾದೊಳಗೂ ಕೂಡ ಎಸ್ ಮತ್ತು ಆರ್ ಇವೆರಡೂ ಗೊತ್ತಿರಬೇಕು. ಅಂದರೆ ನೀವು ಎಕ್ಸಾಕ್ಟ್ ಫಾರ್ಮುಲಾ ರ್ಯಾಷನಲ್ ಫಾರ್ಮುಲಾ ಅಂತಾರೆ, ಅಥವಾ ಎಕ್ಸಾಕ್ಟ್ ಫಾರ್ಮುಲಾದಿಂದನೂ ನಿಮಗೆ ಎಸ್ ಮತ್ತು ಆಲ್ಫಾ ಗೊತ್ತಿರಬೇಕು. ಅಪ್ರಾಕ್ಸಿಮೇಟ್ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೂ ಎಸ್ ಮತ್ತು ಆಲ್ಫಾ ಗೊತ್ತಿರಬೇಕು, ಕರೆಕ್ಟಾ? ಎಕ್ಸಾಮಲ್ಲಿ ಯಾವ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಂತ ಕೇಳ್ತಾನಲ್ಲ, ಆದ ಫಾರ್ಮುಲಾ ಹಾಕಿನ ಮಾಡಬೇಕು. ಓಕೆ, ನೀವು ಕ್ರಾಸ್ ಚೆಕ್ನ ಬೇಕಾದರೆ ಅಪ್ರಾಕ್ಸಿಮೇಟ್ ಫಾರ್ಮುಲಾ ಜೊತೆಗೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಏನೂ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನನ್ನ ಸಜೆಷನ್ನು ರ್ಯಾಷನಲ್ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿರಿ. ಅಕಸ್ಮಾತಾಗಿ ಆನ್ಸರ್ಸ್ ವೇರಿಯೇಷನ್ಸ್ ಭಾಳ ದೂರ ದೂರ ಇದ್ದವು ಅಂತಂದರೆ ಎರಡೂ ಫಾರ್ಮುಲಾ ಹಾಕಿ ಟ್ಯಾಲಿ ಮಾಡ್ಕೋ. ಥ್ಯಾಂಕ್ ಯು ವೆರಿ ಮಚ್.